ಎಲ್ರಿಗೂ ನಮಸ್ಕಾರ. ವರ್ಸಟೈಲ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಪ್ಲೀಸ್ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನಿಂದ ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಇವತ್ತು ಚಾಂಪಿಯನ್ಸ್ನ ಶಾಪ್ ಆ್ಯಂಡ್ ಅವರ್ನಲ್ಲಿ ಶಾಪ್ ಮಾಡಿದ್ರೆ ಪಾಯಿಂಟ್ಸ್ನ ಹೇಗೆ ಗಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ಚಾಂಪಿಯನ್ಸ್ನ ಓಪನ್ ಮಾಡಿ. ಶಾಪ್ ಆ್ಯಂಡ್ ಅವರ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊಬಿಕ್ವಿಕ್ ಡಿಸ್ಕೌಂಟ್ ಕೂಪನ್ಸ್ ಆ್ಯಂಡ್ ವೋಚರ್ ಇವೆ. ಡಾಟ್ ಇನ್ ವೋಚರ್ಸ್ ಡಾಟ್ ಕಾಮ್ ಹೆಲ್ತ್ ಕಾರ್ಡ್ ಓಯೋ ರೂಮ್ಸ್ ಕೋಸ್ ಡಾಟ್ ಕಾಮ್ ಅರ್ಚೀಸ್ ಮಿಂತ್ರಾ ಡಾಟ್ ಕಾಮ್ ಅಗೋಡಾ ಶಾಪ್ ಕ್ಲೂಸ್ ಡಾಟ್ ಕಾಮ್ ಏರ್ಟೆಲ್ ರಿಚಾರ್ಜ್ ಮೆಕ್ಮೆಟ್ರಿ ಪೋರ್ಟಲ್ ಮೆಕ್ಮೆಟ್ರಿ ಫ್ಲೈಟ್ ಅಮೆಝಾನ್ ಡೊಮಿನೋಸ್ ಪಿಜ್ಜಾ ಫ್ಲಿಪ್ಕಾರ್ಟ್. ಇದಿಷ್ಟೆಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಕಮಿಷನ್ ರೂಪದಲ್ಲಿ ನಿಮಗೆ ಪಾಯಿಂಟ್ಸ್ ಬರುತ್ತೆ. ನಾನು ಇವಾಗ ಅಮೆಝಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಶಾಪ್ ವಿತ್ ಅಮೆಝಾನ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಅಮೆಝಾನ್ ಆ್ಯಪಿಗೆ ಹೋಗುತ್ತೆ, ಇಲ್ಲ ಅಮೆಝಾನ್ ವೆಬ್ಸೈಟಿಗೆ ಹೋಗುತ್ತೆ. ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಬೈ ನೌ ಅಂತ ಕೊಡಿ. ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಆಡ್ ಟು ಕಾರ್ಟ್ ಅಂತ ಕೊಟ್ಟು ನೆಕ್ಸ್ಟು ಚೆಕ್ಔಟ್ ಆಪ್ಷನ್ ಕೊಟ್ಟು ನಿಮಗೆ ಬೇಕಾಗಿರೋ ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರು ನಿಮಗೆ ಪಾಯಿಂಟ್ಸ್ ಬರುತ್ತೆ. ನೀವು ಶಾಪ್ ಮಾಡಲಿಲ್ಲ ಅಂದರು ಕೆಳಗಡೆ ಒಂದು ಲಿಂಕ್ ಇದೆ, ಕ್ಲಿಕ್ ಟು ಶೇರ್ ದಿಸ್ ಆಫರ್ ಆ್ಯಂಡ್ ಅರ್ನ್ ಅನ್ಲಿಮಿಟೆಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ, ನೀವು ಶೇರ್ ಮಾಡಿರೋ ಲಿಂಕಿಂದ ನಿಮ್ಮ ಫ್ರೆಂಡ್ಸ್ ಏನಾದರೂ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನಿಮಗೆ ಪಾಯಿಂಟ್ಸ್ ಬರುತ್ತೆ. ಈಗ ಬ್ಯಾಕ್ ಬನ್ನಿ, ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಅಷ್ಟೆ, ನೀವು ಅಮೆಝಾನಲ್ಲಿ ಯಾವ ರೀತಿ ಮಾಡ್ತೀರಾ ಶಾಪ್ ಆ್ಯಂಡ್ ಅವರ್ನ್, ಅದೇ ರೀತಿ ಇಲ್ಲಿ ಫ್ಲಿಪ್ಕಾರ್ಟಲ್ಲೂ ಮಾಡ್ಬೋದು. ಇಲ್ಲೂ ಸಹ ನೀವು ನಿಮ್ಮ ಲಿಂಕ್ನ ಶೇರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಲಿಂಕಿಂದ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನಿಮಗೆ ಪಾಯಿಂಟ್ಸ್ ಬರುತ್ತೆ. ಈಗ ಕಮಿಷನ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದೊಂದು ಪ್ರಾಡಕ್ಟ್ಸ್ಗೂ ಒಂದೊಂದು ಕಮಿಷನ್ ಪರ್ಸೆಂಟೇಜ್ ಇದೆ. ಉದಾಹರಣೆಗೆ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲಿಗೆ ಹೊಸ ಕಸ್ಟಮರ್ಗಾದರೆ 7%, ಹಳೆ ಕಸ್ಟಮರ್ ಅವ್ರಿಗೆ 4.2% ಕಮಿಷನ್ ಬರುತ್ತೆ. ಅಂದರೆ ನಿಮ್ಮ ಟೋಟಲ್ ಕಾರ್ಟ್ ವ್ಯಾಲ್ಯೂ 100 ರೂಪಾಯಿ ಇತ್ತು ಅಂದರೆ ಹೊಸ ಕಸ್ಟಮರ್ಗೆ 7% ಹಂಗೆ 70 ರೂಪಾಯಿ ನಿಮಗೆ ಚಾಂಪಿಯನ್ಸ್ ವ್ಯಾಲೆಟಲ್ಲಿ ಬರುತ್ತೆ. ಹಳೆ ಕಸ್ಟಮರ್ ಆದರೆ 4.2% ಹಾಗೆ 42 ರೂಪಾಯಿ ನಿಮ್ಮ ಚಾಂಪಿಯನ್ಸ್ ವ್ಯಾಲೆಟಿಗೆ ಬರುತ್ತೆ. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಕಮಿಷನ್ ಪರ್ಸೆಂಟೇಜ್ ಇದೆ. ಬ್ಯಾಕ್ ಬನ್ನಿ, ನಾನು ಇವಾಗ ಶಾಪ್ ಆ್ಯಂಡ್ ಅರ್ನ್ ವಿತ್ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೊಂದು ಆಪ್ಷನ್ ಕೇಳುತ್ತೆ, ಫ್ಲಿಪ್ಕಾರ್ಟ್ ಅಥವಾ ಗೂಗಲ್ ಕ್ರೋಮ್ ಅಂತ. ನಿಮ್ಮ ಹತ್ರ ಫ್ಲಿಪ್ಕಾರ್ಟ್ ಇದ್ದರೆ ಫ್ಲಿಪ್ಕಾರ್ಟ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಗೂಗಲ್ ಕ್ರೋಮ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸರ್ಚಲ್ಲಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಸರ್ಚ್ ಮಾಡಿ. ಬ್ಯಾಕ್ ಬಂದು ಇಲ್ಲಿ 949 ರೂಪಾಯಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಬೇರೆ ಬೇರೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಆ್ಯಡ್ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿ. ಒಂದೇ ಆದರೆ ಬೈ ನೌ ಅಂತ ಕ್ಲಿಕ್ ಮಾಡಿದ್ರೆ
ಇಲ್ಲಿ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ ಸೆಲೆಕ್ಟ್ ಮಾಡಿ, ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಪೇಮೆಂಟ್ ಆಪ್ಷನ್ ಕೇಳುತ್ತೆ, ಫೋನ್ಪೇ ಅಥವಾ ವ್ಯಾಲೆಟ್ ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಎ ಟಿ ಎಮ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಕ್ಯಾಶ್ ಆನ್ ಡೆಲಿವರಿ ಅಂತ ಕೇಳುತ್ತೆ. ನಿಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರು ನಿಮಗೆ ಪಾಯಿಂಟ್ಸ್ ಬರುತ್ತೆ. ನಾನು ಪ್ಲೇಸ್ ಆರ್ಡ್ರ್ ಪ್ಲೇಸ್ ಮಾಡ್ತೀನಿ, ನಂತರ ಆರ್ಡ್ರ್ ಕನ್ಫರ್ಮ್ ಮಾಡ್ತೀನಿ. ಆರ್ಡ್ರ್ ಕನ್ಫರ್ಮ್ ಆಗಿದೆ. ಕೆಳಗಡೆ ಗೆಟ್ ಡೀಟೇಲ್ ಡೆಲಿವರಿ ಅಪ್ಡೇಟ್ಸ್ ಅಂತ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಬಂದಿದೆ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಂತರ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆರ್ಡ್ರ್ ಕನ್ಫರ್ಮ್ ಆಗಿರೋ ತೋರಿಸುತ್ತೆ. ನೀವು ಆರ್ಡ್ರ್ ಪ್ಲೇಸ್ ಮಾಡಿರೋದು ನಿಮಗೆ ಡಿಲಿವರಿ ಆಗಿ 72 hours ಆದಮೇಲೆ ನಿಮಗೆ ಚಾಮ್ ಕ್ಯಾಶ್ ವ್ಯಾಲೆಟಲ್ಲಿ ಪಾಯಿಂಟ್ಸು ಬಂದಿರುತ್ತೆ. ಈಗ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬನ್ನಿ. ಹೋಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಪಾಯಿಂಟ್ಸ್ ಬಂದಿದೆಯಲ್ವ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ಮೈ ಟ್ರಾನ್ಸಾಕ್ಷನ್ಸ್ಗೆ ಹೋಗಿ, ಇಲ್ಲಿ ಶಾಪ್ ಅಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಬಂದಿರೋದು ತೋರಿಸುತ್ತೆ. ನಿಮಗೆ ಪ್ರಾಡಕ್ಟ್ ಡೆಲಿವರಿ ಆಗಿ 72 hours ಆದಮೇಲೆ ನಿಮಗೆ ಪಾಯಿಂಟ್ಸ್ ಕ್ರೆಡಿಟ್ ಆಗಿರೋದು ತೋರಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.